ದೇರಳಕಟ್ಟೆಯ ಖಾಸಗಿ ಕಾಲೇಜಿನ PhD ವಿದ್ಯಾರ್ಥಿನಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಏನು, ಚೈತ್ರ ಅವಳು ಬೆಂಗಳೂರಿನಲ್ಲಿ ಇದ್ದಾಳೆ, ಹಾಗಾಗಿ ಉಳ್ಳಾಲ ಪೊಲೀಸರ ತಂಡ ಬೆಂಗಳೂರಿನಲ್ಲಿ ಬೀಡು ಬಿಟ್ಟು ತನಿಖೆಯನ್ನು ನಡೆಸ್ತಾ ಆಗಿದೆ. ಆರಂಭದಲ್ಲಿ ಪೊಲೀಸರಿಗೆ ಯಾವುದೇ ಕ್ಲೂ ಸಿಕ್ಕಿರಲಿಲ್ಲ. ಬಿಕಾಸ್ ಚೈತ್ರ ಏನು February 17 ನಾಪತ್ತೆಯಾಗಿದ್ಲು. PhD ವಿದ್ಯಾರ್ಥಿನಿಯಾಗಿದ್ದ ಚೈತ್ರ ಮಾಡೂರಿನ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಆಗಿದ್ಲು. ಫೆಬ್ರವರಿ 17 ಮಾಡೂರಿನ ಬಾಡಿಗೆ ಮನೆಯಿಂದ ಹೊರಟವಳು ಸುರತ್ಕಲ್ನಲ್ಲಿ ಸ್ಕೂಟರ್ ನಿಲ್ಲಿಸ್ತಾಳೆ. ಸುರತ್ಕಲ್ನ ಒಂದು ATMನಿಂದ ಹಣ ಡ್ರಾ ಮಾಡಿಕೊಳ್ತಾಳೆ. ಆ ನಂತರ ಆಕೆ ನಾಪತ್ತೆಯಾಗಿದ್ಲು. ಈಗ ಒಂದೆರಡು ಸಲ ಮೊಬೈಲ್ ಆನ್ ಮಾಡಲೇಬೇಕಾಗಿತ್ತು ಯಾವುದೋ ಕಾರಣಗಳಿಗಾಗಿ. ಹಾಗೆ ಆನ್ ಆದ ಮೊಬೈಲ್ನ ಲೊಕೇಶನ್ ಬೆಂಗಳೂರು ಅಂತ ತೋರಿಸ್ತಾ ಇತ್ತು. ಇಮಿಡಿಯೇಟಾಗಿ ಪೊಲೀಸರ ತಂಡ ಬೆಂಗಳೂರಿನಲ್ಲಿ ಕಾರ್ಯಾಚರಣೆ ಮಾಡಿದ ಸಂದರ್ಭದಲ್ಲಿ ಅವರಿಗೀಗ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ನಲ್ಲಿ ಬಸ್ಸಿನಿಂದ ಇಳಿದು ಚೈತ್ರ ಹೋಗಿರುವ CCTVಯ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. CCTV ಫುಟೇಜ್ ಸಿಕ್ಕಿದೆ. ಅಂದರೆ ಈಗ ಪೊಲೀಸರಿಗೆ ಒಂದಂತೂ ಕ್ಲಿಯರ್ ಕಟ್ ಆಗಿದೆ, ಸುರತ್ಕಲ್ನಿಂದ ಹೊರಟಂತಹ ಚೈತ್ರ ಬೆಂಗಳೂರಿಗೆ ಹೋಗಿದ್ದಾಳೆ ಕನ್ಫರ್ಮ್. ಈಗಿರುವಂಥದ್ದು ಬೆಂಗಳೂರಿನಲ್ಲೇ ಎಲ್ಲಿಯಾದರೂ ಅಡಗಿ ಕೂತ್ಕೊಂಡಿದ್ದಾಳ ಅಥವಾ ಬೆಂಗಳೂರು ಬಿಟ್ಟು ಹೊರಗೆ ಹೋಗಿದ್ದಾಳ, ಈ ಒಂದು ಆಯಾಮದಲ್ಲಿ ತನಿಖೆ ಮುಂದುವರಿತಾ ಇದೆ. ಅಂದರೆ ಇಲ್ಲಿ ಎರಡು ಆಯಾಮ ಇದೆ. ಈಗ ಡ್ರಗ್ ಪೆಡ್ಲರ್ ಪುತ್ತೂರು ಮೂಲದ ಶಾರುಖ್ ಕೂಡ ನಾಪತ್ತೆಯಾಗಿದ್ದಾನೆ. ಅಂದರೆ ಈ ಪ್ರಕರಣಕ್ಕೀಗ ಎರಡು ಮೂರು ಆಯಾಮ ಇದೆ. ಇದೆಲ್ಲವೂ ಕೂಡ ತನಿಖೆಯ ಬಳಿಕನೇ ತಿಳಿದು ಬರಬೇಕಾಗುತ್ತೆ. ಈಗ ನಾಪತ್ತೆಯಾದಾಗ ಪೊಲೀಸರು ಕೂಡ ಕೊಟ್ಟಿರುವಂತಹ ಸಂಶಯ, ಶಾರುಖ್ನ ಜೊತೆಗೆ ಚೈತ್ರ ತೆರಳಿರಬಹುದು ಮತ್ತು ಇದಕ್ಕೊಂದು ಡ್ರಗ್ಸಿನ ನಂಟು ಕೂಡ ಇರುವ ಹಿನ್ನೆಲೆಯಲ್ಲಿ, ಮತ್ತು ಡ್ರಗ್ಸ್ ಪೆಡ್ಲರ್ ಆಗಿದ್ದಾನೆ ಶಾರುಖ್, ಆತನ ಹಿಸ್ಟ್ರಿ ಅಲ್ಲದು ಇದೆ. ಹಾಗಾಗಿ ಇದಕ್ಕೆ ಎರಡು ಮೂರು ಆಯಾಮಗಳಿದೆ. ಈಗ ಪೊಲೀಸರು ಚೈತ್ರ ಮತ್ತು ಶಾರುಖ್ ಒಂದೇ ಕಡೆಯಲ್ಲಿದ್ದಾರಾ ಅಥವಾ ಪೊಲೀಸರ ಕಣ್ ತಪ್ಪಿಸುವ ದೃಷ್ಟಿಯಿಂದ ಬೇರೆ ಬೇರೆ ಕಡೆ ಬಚ್ಚಿಟ್ಕೊಂಡು ಕೂತ್ಕೊಂಡಿದ್ದಾರಾ, ಈ ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಡ್ರಗ್ಸ್ ಜಾಲದ ಲಿಂಕಿನ ಕುರಿತು ಕೂಡ ತನಿಖೆ ನಡೀತಾ ಇದೆ. ಉಳ್ಳಾಲ ಪೊಲೀಸರು ಬೆಂಗಳೂರಿನಲ್ಲಿ ಬೇರು ಬಿಟ್ಟು ಚೈತ್ರಾಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ.